ಜುಲೈ 28 2020 ರಾಶಿ ಭವಿಷ್ಯವನ್ನು ನೋಡೋಣ. ಆದರೆ ಅದಕ್ಕೂ ಮುನ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಪಡೆದುಕೊಳ್ಳಿ. ಮೇಷರಾಶಿ ವಿದ್ಯಾರ್ಥಿಗಳಿಗೆ, ನಿರುದ್ಯೋಗಿಗಳಿಗೆ, ಅವಿವಾಹಿತರಿಗೆ ಶುಭ ಸುದ್ದಿ ಇದೆ. ಆರ್ಥಿಕವಾಗಿ ಆಗಾಗ ಸಮಸ್ಯೆಗಳು ಕಂಡು ಬಂದರೂ ಸುಧಾರಿಸಿಕೊಂಡು ಹೋಗಬಹುದಾಗಿದೆ. ಆರೋಗ್ಯದಲ್ಲಿ ಜಾಗ್ರತೆ ಇರಲಿ. ವೃಷಭ ರಾಶಿ ಕಾರ್ಯರಂಗದಲ್ಲಿ ದುಡಿಮೆ ಹೆಚ್ಚಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಿ. ದೈವಾನುಗ್ರಹದಿಂದ ನಿಮ್ಮ ಕಾರ್ಯ ಸಾಧನೆಗೆ ಅನುಕೂಲವಾಗಲಿದೆ. ಕೌಟುಂಬಿಕ ಹೊಂದಾಣಿಕೆ ಮುನ್ನಡೆಗೆ ಸಾಧಕವಾದಿತು. ಮಿಥುನ ರಾಶಿ ಉದ್ಯೋಗಿಗಳಿಗೆ ವರ್ಗಾವಣೆಯ ಸೂಚನೆ ಗೋಚರಕ್ಕೆ ಬರಲಿದೆ. ಎಲ್ಲಾ ರೀತಿಯ ಕಷ್ಟವನ್ನ ಎದುರಿಸುವ ಎದೆಗಾರಿಕೆ ನಿಮ್ಮಲ್ಲಿರಲಿ. ಹಳೆಯ ಬಂಧುಗಳೊಡನೆ ಹೊಸ ಸಂಬಂಧವು ಬೆಳೆಯಲಿದೆ. ಕರ್ಕ ರಾಶಿ ಜಲವೃತ್ತಿಯವರಿಗೆ ಉತ್ತಮ ಲಾಭದಾಯಕ ಆದಾಯ ತಂದು ಕೊಡಲಿದೆ. ರಾಜಕೀಯ ವರ್ಗದವರಿಗೆ ತಮ್ಮ ಕ್ಷೇತ್ರದಲ್ಲಿ ವಿರೋಧವನ್ನ ಎದುರಿಸುವಂತಾದಿತು. ಪತ್ನಿಯ ಪ್ರಸನ್ನತೆಗಾಗಿ ಆಭರಣ ಖರೀದಿ ಇದೆ. ಸಿಂಹ ರಾಶಿ ನಾನಾ ರೀತಿಯಲ್ಲಿ ಧನ ಸಂಗ್ರಹವಾಗಿ ಕಾರ್ಯ ಸಾಧನೆಗೆ ಅನುಕೂಲವಾಗಲಿದೆ. ಹೊಸ ದಂಪತಿಗಳಿಗೆ ಸಂತಾನ ಭಾಗ್ಯದ ಸೂಚನೆ ತಂದಿತು. ಹಿರಿಯರಿಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿಯನ್ನ ಮೂಡಿಸಲಿದೆ. ಕನ್ಯಾ ರಾಶಿ ಅನಾವಶ್ಯಕ ಮಾತಿನಿಂದ ಜಾಗ್ರತೆ ವಹಿಸಬೇಕಾದಿತು. ದಾಂಪತ್ಯ ಜೀವನಕ್ಕೆ ನಾನಾ ರೀತಿಯ ಅಡಚಣೆಗಳು ಕಂಡು ಬಂದಾವು. ಕುಟುಂಬ ವರ್ಗದವರಿಂದ ನೆಮ್ಮದಿಯನ್ನ ನಿರೀಕ್ಷಿಸುವಂತಿಲ್ಲ. ದಿನಾಂತ್ಯ ಕಿರು ಸಂಚಾರ. ತುಲಾ ರಾಶಿ ಯಾತ್ರೆ ಪ್ರವಾಸಗಳು ತಕ್ಕ ಮಟ್ಟಿಗೆ ಮುದವನ್ನ ನೀಡಲಿದೆ. ವ್ಯಾಪಾರ ವ್ಯವಹಾರದಲ್ಲಿ ಭಾಗಶಃ ಪಾಲುದಾರರ ವಂಚನೆ ಬಯಲಿಗೆ ಬಂದಿತು. ದೇಹಾರೋಗ್ಯದಲ್ಲಿ ಆಗಾಗ ಸುಸ್ತು ನಿಶಕ್ತಿ ಕಾಣಿಸಲಿದೆ. ವೃಶ್ಚಿಕ ರಾಶಿ ನೂತನ ಗ್ರಹ ನಿರ್ಮಾಣ ಕಾರ್ಯಗಳಿಗೆ ಅನುಕೂಲವಾದ ಸಮಯವಿದು. ಸರ್ಕಾರಿ ಅಧಿಕಾರಿಗಳಿಗೆ ತೆರಿಗೆ ಅಧಿಕಾರಿಗಳಿಂದ ತೊಂದರೆ ಕಂಡು ಬರಲಿದೆ. ವಿದ್ಯಾರ್ಥಿಗಳಿಗೆ ಪ್ರಯತ್ನ ಬರದ ಫಲ ಸಿಗಲಿದೆ. ಧನುರಾಶಿ ಪತ್ನಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂದಿತು. ಕಾರ್ಯರಂಗದಲ್ಲಿ ಸಮಸ್ಯೆ ಎದುರಿಸುವಂತಹ ಆತ್ಮಸ್ಥೈರ್ಯ ನಿಮ್ಮಲ್ಲಿರುತ್ತದೆ. ಸಾಮಾಜಿಕ ಕ್ಷೇತ್ರದಲ್ಲಿ ಘನತೆ ಗೌರವವನ್ನ ಕಾಪಾಡಿಕೊಳ್ಳಬಹುದು. ಮಕರ ರಾಶಿ ಬಂದ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿರಿ. ಆರೋಗ್ಯವು ಆಶಾದಾಯಕವಾಗಿದ್ದು ಮುನ್ನಡೆಗೆ ಸಾಧಕವಾಗಲಿದೆ. ವ್ಯಾಪಾರ ವ್ಯವಹಾರದಲ್ಲಿ ಹಿಂದಿನ ಸಮಸ್ಯೆಗಳು ಕಡಿಮೆಯಾಗಲಿದೆ. ಶುಭವಾರ್ತೆ ಇದೆ. ಕುಂಭರಾಶಿ ಕೆಲವೊಂದು ವಿಚಾರದಲ್ಲಿ ಕೋಪ ತಾಪಗಳು ಹೆಚ್ಚಿ ದುಡುಕಿನ ನಿರ್ಣಯಗಳಿಂದ ಸಮಸ್ಯೆಗಳನ್ನ ಎದುರಿಸುವಂತಾದಿತು. ಅನಾವಶ್ಯಕ ಸಂಚಾರವು ಧನವ್ಯಯಕ್ಕೆ ಕಾರಣವಾದಿತು. ಜಾಗ್ರತೆ ಮಾಡಿರಿ. ಮೀನರಾಶಿ ಕೆಲ ಕಾರ್ಯಗಳ ನಿಮಿತ್ತ ಅನಾವಶ್ಯಕ ಸಂಚಾರಗಳು ಒದಗಿ ಬರಲಿದೆ. ಲಾಭದಾಯಕನಾದ ಶನಿ ಉತ್ತಮ ಫಲವನ್ನ ಆರ್ಥಿಕ ರೂಪದಲ್ಲಿ ನೀಡಿಯಾನು. ಕೃಷಿಕ ವರ್ಗದವರಿಗೆ ಉತ್ಸಾಹದಾಯಕ ದಿನವಿದು. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ಕರ್ನಾಟಕ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.